ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 14ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನನ್ನ ದೇಹವನ್ನು ಅಧೀನತೆಯಲ್ಲಿಟ್ಟು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9:27 ಮೇಲಿನ ವಾಕ್ಯವು ಸ್ವತಃ ನಮಗೆ ಒಂದು ದೊಡ್ಡ ಪಾಠವಾಗಿದೆ. ಅಪೋಸ್ತಲನಂತೆ ನಾವು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಗಳೆಂದು ಗುರುತಿಸಿಕೊಳ್ಳಬೇಕು ಎಂಬ ಸತ್ಯವನ್ನು ಇದು ನಮ್ಮ ಗಮನಕ್ಕೆ ತರುತ್ತದೆ. ನಮ್ಮಲ್ಲಿ ಹಳೆಯವುಗಳು ಅಳಿದು ಹೋದವು ಮತ್ತು ಎಲ್ಲವೂ ನೂತನವಾದವು, ಮತ್ತು ಈ ದೃಷ್ಟಿಕೋನದಿಂದ ನೂತನ ಸೃಷ್ಟಿಯ ಹಳೆಯ ಸ್ವಭಾವವನ್ನು, ಅದರ ಬಯಕೆ ಮತ್ತು ವಾತ್ಸಲ್ಯವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕು. ಅವುಗಳನ್ನು ನಿರಂತರವಾಗಿ ಹೊಸ ಸ್ವಭಾವಕ್ಕೆ ಒಳಪಡಿಸಬೇಕು. ಮತ್ತು ಉನ್ನತ ನ್ಯಾಯ ಪ್ರಮಾಣವು ಹಳೆಯ ಸ್ವಭಾವವನ್ನು ಕ್ರಮೇಣವಾಗಿ ಪೂರ್ಣ ಅಧೀನಕ್ಕೆ ತರಬೇಕು. ಆದರೂ ಮೊದಲ ಪುನರುತ್ಥಾನದ ಮಹಿಮೆಯುಳ್ಳ ಪೂರ್ಣಗೊಳಿಸುವಿಕೆಗಾಗಿ ಆ ನೂತನ ಸೃಷ್ಟಿಯು ಹೊಸ ಮನಸ್ಸು ಅಥವಾ ಹೊಸ ಚಿತ್ತವು ಆತ್ಮೀಕ ಶರೀರವನ್ನು ಧರಿಸಿಕೊಳ್ಳುವುದಕ್ಕಾಗಿ ನಿರೀಕ್ಷಿಸುವವರಾಗಿದ್ದೇವೆ, ಪ್ರಾರ್ಥಿಸುವವರಾಗಿದ್ದೇವೆ. ಹೀಗೆ ದೇಹವನ್ನು ಸ್ವಾಧೀನಪಡಿಸುವುದು ಅಂದರೆ ನಾವು ಏನು ತಿನ್ನುವುದು, ಹಾಗೆ ಏನು ಕುಡಿಯುವುದು, ನಾವು ಏನು ಓಡುವುದು, ಮತ್ತು ನಾವು ಪ್ರತಿಯೊಂದು ಕ್ರಿಯೆ, ಮಾತು ಮತ್ತು ಆಲೋಚನೆಯ ನಿಯಂತ್ರಣವನ್ನು ಒಳಗೊಂಡಿರುತ್ತದೆ, ಮತ್ತು ಅದು ಬುದ್ಧಿವಂತಿಕೆಯ ವಿಚಾರವಾಗಿದೆ.